ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಲಾಸ್ಟ್ ಕ್ಲಾಸ್ನಲ್ಲಿ ಈ ಕ್ಲಾಸ್ ಬರೀ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ. ಈಗ ಮಜಾ ಏನಂದ್ರೆ, ಎಷ್ಟೋ ಜನ ಪಕ್ಕ ಕಲ್ತು ಬಿಡ್ತಾರೆ, ನಾಲೆಜ್ ಇಂದ ಅವ್ರು ಹೊಡೆಸ್ಕೊಳ್ಳಲ್ಲ, ಬಟ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಇಂದ ಅವರು ಮಾತಾಡೋಕ್ಕೆ ಆಗ್ತಾ ಇರಲ್ಲ. ಸೊ ನಾನು ನಿಮ್ಗೆ ಎಷ್ಟು ವಿಷಯ ಹೇಳ್ಕೊಟ್ರು ಯೂಸ್ ಇಲ್ಲ, ಆದರೆ ನಿಮಗೆ ಒಂದು ವಿಷಯ ಹೇಳ್ಕೊಟ್ಟು ಅದನ್ನು ಚೆನ್ನಾಗಿ ನಿಮಗೆ ಅಭ್ಯಾಸ ಮಾಡೋ ಥರ ನೋಡ್ಕೊಂಡ್ಬಿಟ್ರೆ ಇವತ್ತು ತಿಂದಿದ್ದು ಮಸಾಲೆ ದೋಸೆ ಇವತ್ತೇ ನಿಮಗೆ ಜೀರ್ಣ ಆಗತ್ತೆ. ನಾಳೆ ಇನ್ನೊಂದು ಮಸಾಲೆ ದೋಸೆ ತಿಂದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಟ್ಕೊಳ್ತೀರಾ? ಯಾಕಂದರೆ ಇವತ್ತು ನಿಮಗೆ ಒಂದು ಪರಿಭಾಷೆ ಸಿಕ್ಕಿಬಿಡತ್ತೆ ಆ ರುಚಿ ಬಗ್ಗೆ ಅಲ್ವಾ. ಸೊ ಅದೇ ಥರ ಇಲ್ಲೂ ಕೂಡ ಇಷ್ಟು ದಿನ ಒಂದು 4-5 ಎಪಿಸೋಡ್ಸಿಂದ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಫಸ್ಟ್ ಐ ಆಮ್ ಗೋಯಿಂಗ್, ಇದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ 1350 ಕ್ರಿಯಾಪದಗಳಿದೆ, ಅದ್ರ ಜೊತೆ ನೀವು ಸೇರಿಸ್ಕೊಂಡು ಐ ಆಮ್ ಗೋಯಿಂಗ್, ಐ ಆಮ್ ವೇಟಿಂಗ್, ಐ ಆಮ್ ಈಟಿಂಗ್, ಐ ಆಮ್ ಬ್ರಿಂಗಿಂಗ್, ಐ ಆಮ್ ಬೈಂಗ್, ಅಥವಾ ಪ್ರೊಫೆಷನಲ್ ವರ್ಬ್ ಲಿಸ್ಟ್ ನಿಮಗೆ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ, ಐ ಆಮ್ ಚೆಕಿಂಗ್, ಐ ಆಮ್ ಇನ್ಫಾರ್ಮಿಂಗ್, ಐ ಆಮ್ ಕ್ಯಾಲ್ಕುಲೇಟಿಂಗ್, ಐ ಆಮ್ ಕ್ಲಾರಿಫೈಯಿಂಗ್, ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಸೊ ಈ ರೀತಿ ನೀವು ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್ ಪಕ್ಕ ಕಲ್ತ್ಬಿಟ್ರೆ ಇದಕ್ಕೆ ನಾವು 5 ಫಾರ್ಮ್ಸ್ ಅಂತೀವಿ. ಇದು ನನ್ನ ಮೆಥಡು. ಇದನ್ನು ನೀವು ಪಕ್ಕ ಅರ್ಥ ಮಾಡ್ಕೊಂಡ್ಬಿಟ್ಟು ಪಕ್ಕ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿಯೊಂದು ಸೆಂಟೆನ್ಸ್ಗೂ ಮಿನಿಮಮ್ ನೀವು 500 ರಿಪ್ರೊಡಕ್ಷನ್ಸ್ ಮಾಡ್ಬೋದು. ಐ ಆಮ್ ಈಟಿಂಗ್, ಐ ಆಮ್ ಸಿಂಗಿಂಗ್, ಈ ಥರ. ಈ ಬುಕ್ಕಲ್ಲಿ ನಿಮಗೆ ಪೇಜ್ ನಂಬರ್ 63 ಕನ್ನಡ ಸೆಕ್ಷನ್, ಪೇಜ್ ನಂಬರ್ 91 ಇಂಗ್ಲೀಷ್ ಸೆಕ್ಷನ್ನಿಂದ ನಿಮಗೆ ಸಾಕಷ್ಟು ಕ್ರಿಯಾಪದಗಳ ಪಟ್ಟಿ ಇದೆ. ಆಲ್ಮೋಸ್ಟ್ 250 ಕ್ರಿಯಾಪದಗಳಿದೆ. ಅದನ್ನು ಬಿಟ್ಟು ಪ್ರೊಫೆಷನಲ್ ವರ್ಬ್ ಲಿಸ್ಟಲ್ಲಿ ಇನ್ನೊಂದು 100 ಇದೆ. ಸೊ ನಿಮಗೆ ಗೊತ್ತಿರೋ ಅಂಥ ಕ್ರಿಯಾಪದಗಳನ್ನ ನೀವು ಕನ್ನಡದಲ್ಲಿ ಮಾತಾಡ್ತೀರಾ, ನಾನು ನೆನ್ನೆ ಹೋಗಲಿಲ್ಲ ಕಣೋ ಅಂತ. ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಗೋ, ಐ ವಿಲ್ ಬಿ ಗೋಯಿಂಗ್, ಐ ವೆಂಟ್, ಆ ರೂಪದಲ್ಲಿ ಬರುತ್ತೆ. ಸರಿಯಾ? ಐ ಡಿಡ್ ನಾಟ್ ಗೋ. ಗೊತ್ತಾಯ್ತಾ? ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಾವು ಇದನ್ನು ಪ್ರಾಕ್ಟೀಸ್ ಮಾಡೋಣ, ಗಟ್ಟಿ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರಿಯಾ? ಶುರು ಮಾಡೋಣ ಇದು. ಸೊ ಇವತ್ತು 5 ಫಾರ್ಮ್ಸ್ ನೀವು ಇಷ್ಟು ದಿನ ಕಲ್ತಿರೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನನ್ನ ಜೊತೆ ನೀವು ಹೇಳಬೇಕು. ಹೇಳಿ, ಐ ಆಮ್ ಗೋಯಿಂಗ್, ಐ ಆಮ್ ಗೋಯಿಂಗ್, ನಾನು ಈಗ, ಇಲ್ಲಿ ನೋಡಿ ನಾನು ಬರ್ದ್ಬಿಟ್ಟಿದ್ದೀನಿ, ನಾನು ಈಗ ಹೋಗುತ್ತಾ ಇದ್ದೀನಿ. ಬೇಕಾದ್ರೆ ಈ ಚಾರ್ಟ್ನ ನೀವು ಒಂದ್ಸತಿ ಕಾಪಿ ಮಾಡ್ಕೊಂಡ್ಬಿಡಿ. ನೋಡಿ ಇಲ್ಲಿ, ಐ ಆಮ್ ಗೋಯಿಂಗ್, ನಾನು ಈಗ ಹೋಗುತ್ತಾ ಇದ್ದೀನಿ. ನಾನು ಯಾಕೆ ಇದ್ದೀನಿ ಅಂತ ಬರ್ದಿದ್ದೀನಿ, ವ್ಯಾಕರಣದ ಪ್ರಕಾರ ಇದ್ದೇನೆ ಅಲ್ವಾ. ನಾವು ಮಾತಾಡ್ಬೇಕಾ, ನಾನು ಹೋಗ್ತಾ ಇದ್ದೇನೆ ಅಂತೀರಾ. ಆದರೆ ನಾವು ಮಾತಾಡ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ನಾನು ನನ್ನ ಮೆಥಡಿಂದ ತೋರಿಸ್ಕೊಡ್ತಾ ಇದ್ದೀನಿ, ಇದ್ದೀನಿ ಅಲ್ಲಿ ಇದ್ದೀನಿ ಅಂದರೆ ಐ ವಾಸ್ ಗೋಯಿಂಗ್ ಅಂತ ಹೇಳಲ್ಲ ನೀವು ಐ ಆಮ್ ಗೋಯಿಂಗ್. ಇಲ್ಲ ಅಂದರೆ ಏನಾಗುತ್ತೆ, ನಾನು ಹೋಗುತ್ತಾ ಇದ್ದೇನೆ, ಓ ಐ ವಾಸ್ ಗೋಯಿಂಗ್, ಯಾಕಂದರೆ ಇಲ್ಲಿ ಇದ್ದೇ ಬರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ಇದು ಪಾಯಿಂಟ್ ನಂಬರ್ 1, ಐ ಆಮ್ ಗೋಯಿಂಗ್ ಕ್ರಿಯಾಪದದ ಜೊತೆ, ಫಸ್ಟ್ ಕ್ರಿಯಾಪದದ ಜೊತೆ ಇಸ್, ಸ್ಯಾಮ್, ಆರ್, ವಾಸ್, ವೇರ್ ಬಂದಾಗ ಪಕ್ಕದಲ್ಲಿ ಬರೋ ಕ್ರಿಯಾಪದಕ್ಕೆ ನಾವು ಹಿಂಗೆ ಹಾಕ್ತೀವಿ. ಇಸ್, ಸ್ಯಾಮ್, ಆರ್, ವಾಸ್, ವೇರ್ ಬಂದಾಗ ಪಕ್ಕದಲ್ಲಿ ಬರೋ ಕ್ರಿಯಾಪದಕ್ಕೆ ನಾವು ಹಿಂಗೆ ಹಾಕ್ತೀವಿ. ನೋಡಿ ಇಲ್ಲಿ, ಇದನ್ನು ನಾನು ಪೇಜ್ ನಂಬರ್ 91 ಪಕ್ಕ ತೋರಿಸ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ಪೇಜ್ ನಂಬರ್ 91 ಇಲ್ಲಿದೆ ಅಲ್ವಾ, ಪೇಜ್ ನಂಬರ್ 91 ಪೇಜ್ ನಂಬರ್ 90 ನಾನು ಪಕ್ಕ ತೋರಿಸ್ಕೊಟ್ಟಿದ್ದೀನಿ. ಈ ಸ್ಯಾಮ್, ಆರ್, ವಾಸ್, ವೆಬ್ ಬಂದಾಗ ಹಿಂಗೆ ಬರುತ್ತೆ. 99.9% ಇದು ನಿಜ. ಆರಾಮಾಗಿ ಹಾಕಿ, ಐ ಆಮ್ ಗೋಯಿಂಗ್, ನಾನು ಈಗ ಹೋಗುತ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್ ನನ್ನ ಜೊತೆ ಹೇಳ್ತಾ ಇರಿ, ಐ ಆಮ್ ಗೋಯಿಂಗ್ ನಾನು ಈಗ ಹೋಗುತ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್ ನಾನು ಮುಂಚೆ ಹೋಗುತ್ತಾ ಇದ್ದೆ. ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಈ 4 ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ಆಮ್ ಈಟಿಂಗ್ ನಾನು ಈಗ ತಿನ್ನುತ್ತಾ ಇದ್ದೀನಿ. ಐ ವಾಸ್ ಈಟಿಂಗ್ ನಾನು ಮುಂಚೆ ತಿನ್ನುತ್ತಾ ಇದ್ದೆ. ಐ ಆಮ್ ಬ್ರಿಂಗಿಂಗ್ ನಾನು ಈಗ ತರ್ತಾ ಇದ್ದೀನಿ. ನಾನು ಐ ವಾಸ್ ಬ್ರಿಂಗಿಂಗ್ ನಾನು ಮುಂಚೆ ತರ್ತಾ ಇದ್ದೆ. ಐ ಆಮ್ ಚೆಕಿಂಗ್ ದಿ ಅಕೌಂಟ್ಸ್ ನಾನು ಈಗ ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಐ ವಾಸ್ ಚೆಕಿಂಗ್ ದಿ ಅಕೌಂಟ್ಸ್ ನಾನು ಮುಂಚೆ ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದೆ. ಈ 4 ವಾಕ್ಯಗಳನ್ನ ನೀವು ಹೇಳಬೇಕಾದ್ರೆ ತಪ್ಪು ಮಾಡಬಾರ್ದು. ಸರಿಯಾ? ನೆಕ್ಸ್ಟ್, ಐ ವಿಲ್ ಗೋ ನಾನು ಆಮೇಲೆ ಹೋಗುತ್ತೇನೆ. ನೋಡಿ ಇಲ್ಲಿ, ಹೋಗುತ್ತೇನೆ, ಹೋಗುತ್ತಿರುತ್ತೇನೆ, ಹೋಗುತ್ತಾ ಇರುತ್ತೇನೆ. ನೋಡಿ ಇಲ್ಲಿ, ಐ ವಿಲ್ ಗೋ ನಾನು ಆಮೇಲೆ ಹೋಗುತ್ತೇನೆ, ನಾನು ಆಮೇಲೆ ಹೋಗ್ತೀನಿ. ವಿಲ್ಲು ಶೆಲ್ಲು ಬಂದಾಗ, ಪೇಜ್ ನಂಬರ್ 91 ಚೆಕ್ ಮಾಡಿ, ವಿಲ್ಲು ಶೆಲ್ಲು ಬಂದಾಗ ಪಕ್ಕದಲ್ಲಿ ಬರುವ ಕ್ರಿಯಾಪದ ಜೊತೆಗೆ ಹಿಂಗ್ ಬರಲ್ಲ. ಸರಿಯಾ? ಐ ವಿಲ್ ಗೋ ನಾನು ಆಮೇಲೆ ಹೋಗುತ್ತೇನೆ, ಐ ವಿಲ್ ಬಿ ಗೋಯಿಂಗ್ ನಾನು ಆಮೇಲೆ ಹೋಗುತ್ತಾ ಇರುತ್ತೇನೆ. ಲಾಸ್ಟ್ ಒನ್ ನಾನು ಹಿಂದಿನ ಕ್ಲಾಸ್ ನಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಐ ವೆಂಟ್. ಈ ವೆಂಟ್ ಅನ್ನೋ ಪದದಲ್ಲಿ ವಾಸ್ ಮುಂಚೆನೆ ಇದೆ. ಐ ವಾಸ್ ವೆಂಟ್ ಅನ್ನೋ ತಪ್ಪು ಮಾಡಬೇಡಿ. ಐ ವೆಂಟ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು, ಐ ವೆಂಟ್ ಅಂದ್ರೆ ನಾನು ಮುಂಚೆ ಹೋದೆ. ಗೊತ್ತಾಯ್ತಾ? ಐ ಆಮ್ ಗೋಯಿಂಗ್ ನಾನು ಈಗ ಹೋಗುತ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್ ನಾನು ಮುಂಚೆ ಹೋಗುತ್ತಾ ಇದ್ದೆ. ಐ ವಿಲ್ ಗೋ ನಾನು ಆಮೇಲೆ ಹೋಗುತ್ತೇನೆ. ಐ ವಿಲ್ ಬಿ ಗೋಯಿಂಗ್ ನಾನು ಆಮೇಲೆ ಹೋಗುತ್ತಾ ಇರುತ್ತೇನೆ. ಐ ವೆಂಟ್,
ನಾನು ಮುಂಚೆ ಹೋದೆ ನೋಡ್ಕೊಳ್ಳಿ ಇಲ್ಲಿ ಸರಿಯಾ